ನೇಣು ಬಿಗಿದ ಸ್ಥಿತಿಯಲ್ಲಿ ಗೃಹಿಣಿಯ ಶವ ಪತ್ತೆಯಾಗಿದೆ. ಈ ಕುರಿತಂತೆ ಇನ್ನೊಂದು ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ಬಿಗಿದ ಸ್ಥಿತಿಯಲ್ಲಿ ಗೃಹಿಣಿಯ ಶವ ಪತ್ತೆಯಾಗಿದೆ. ಇದು ಗುಂಡ್ಲುಪೇಟೆ ಪಟ್ಟಣದ ದರ್ಶನ್ ಲೇಔಟ್ ಮನೆಯಲ್ಲಿ ಘಟನೆ ಕಂಡು ಬಂದಿದೆ. ಮಹೇಶ್ವರಿ ಅಲಿಯಾಸ್ ಸ್ವಾತಿ ಎಂಬ ವಿವಾಹಿತ ಯುವತಿಯ ಶವ ಪತ್ತೆಯಾಗಿದೆ. ಬೇಗೂರು ಗ್ರಾಮದ ಸುರೇಶ್ ಮಂಚೂಳ ಅವರ ಪುತ್ರಿ ಸ್ವಾತಿ ಆಗಿರ್ತಾರೆ. ಇವರಿಗೆ 9 ತಿಂಗಳ ಹಿಂದೆಷ್ಟೇ ವಿವಾಹವಾಗಿತ್ತು. ಗಂಡನಿಂದ ಕೂಡ ಕಿರುಕುಳ ಸಿಗ್ತಾ ಇತ್ತು ಅನ್ನುವಂತಹ ಆರೋಪ ಅವಾಗವಾಗ ಕೇಳಿ ಬರ್ತಾ ಇತ್ತು. ಈ ಒಂದು ಆರೋಪದ ಬೆನ್ನಲ್ಲಿ ಸ್ವಾತಿ ಹೇಳ್ತಾ ಇದ್ರು, ಮನೆಗೆ ಫೋನ್ ಮುಖಾಂತರವಾಗಿ ಹೇಳ್ತಾ ಇದ್ರು, ಮಮ್ಮಿ ನನಗೆ ಇಲ್ಲಿಂದ ಕರೆದುಕೊಂಡು ಹೋಗಿ ನಾನು ವಾಪಸ್ ಬಂದ್ಬಿಡ್ತೀನಿ ಇಲ್ಲಿಂದ ಅಂತ ಹೇಳ್ತಾ ಇದ್ರು. ಆದ್ರೂ ಕೂಡ ತಿಳಿ ಹೇಳ್ತಾ ಇದ್ರು ಪೋಷಕರು. ಈ ಸಂದರ್ಭದಲ್ಲಿ ತಾಯಿಗೆ ಫೋನ್ ಕರೆ ಮಾಡಿ ಯುವತಿ ತನ್ನ ಅಳಲನ್ನ ತೋಡಿಕೊಳ್ತಾ ಇದ್ರು. ಡೆತ್ ನೋಟ್ ಬರೆದಿಟ್ಟು ಸ್ವಾತಿ ಸತ್ತೋಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇಲ್ಲಿ ಲಭ್ಯ ಆಗಿದೆ. ಯುವತಿಗೆ ಅತ್ತೆ ನಂದಿನಿ ಮತ್ತು ಗಂಡ ವಿನಯ್ ಕೊಡಬಾರ್ದಂತಹ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ ಅಂತೆ. ಮದುವೆ ಆದ ಒಂದು 9 ತಿಂಗಳ ಹಿಂದೆಯಷ್ಟೇ ಮದುವೆ ಆಗಿದ್ರು. ಒಂದು ಕಡೆಯಿಂದ ಗಂಡನ ಕಿರುಕುಳ, ಮತ್ತೊಂದು ಕಡೆಗೆ ಅತ್ತೆ ಮತ್ತು ಮಾವನ ಕಿರುಕುಳ ಒಂದು ಕಡೆ ಆಗ್ತಾ ಇತ್ತು. ಮಗಳನ್ನ ಕಳೆದುಕೊಂಡಂತಹ ಹೆತ್ತವರು ಅವರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಸ್ಥಳಕ್ಕೆ ಚಾಮರಾಜನಗರ ಜಿಲ್ಲಾ ವರಿಷ್ಠಾಧಿಕಾರಿ ಪದ್ಮಿನಿ ಸಾಹೋ ಭೇಟಿ ಕೊಟ್ಟಿದ್ದಾರೆ. ಅಮ್ಮ ಮಗನನ್ನ ವಶಕ್ಕೆ ಪಡೆದುಕೊಂಡಂತಹ ಗುಂಡ್ಲುಪೇಟೆ ಪೊಲೀಸರಿಂದ ತನಿಖೆ ಕೂಡ ಆರಂಭ ಆಗಿದೆ. ಈಗಷ್ಟೇ 9 ತಿಂಗಳ ಹಿಂದೆ ಸ್ವಾತಿ ಎನ್ನುವಂತಹ ಯುವತಿಗೆ ಮದುವೆ ಆಗಿತ್ತು. ಮದುವೆ ಆದಂತಹ ವೇಳೆಯಲ್ಲಿ ಅವಾಗವಾಗ ಪೋಷಕರಿಗೆ ಹೇಳ್ತಾ ಇದ್ರು, ಎಲ್ಲೆಲ್ಲಿ ಅವ್ರ ಮನೆಯಲ್ಲಿ ಒಂದು ಕಡೆಯಿಂದ ಗಂಡನಿಂದ ಕಿರುಕುಳ, ಮತ್ತೊಂದು ಕಡೆಗೆ ಅತ್ತೆ ಮಾವನಿಂದ ಕಿರುಕುಳ, ಇದೆಲ್ಲವನ್ನ ಅಳಲನ್ನ ತಾಯಿಗೆ ಫೋನ್ ಮುಖಾಂತರವಾಗಿ ತನ್ನ ಅಳಲನ್ನ ತೋಡಿಕೊಳ್ತಾ ಇದ್ರು ಸ್ವಾತಿ. ಕೊನೆಗೂ ಡೆತ್ ನೋಟ್ ಬರೆದಿಟ್ಟಿರುವಂತಹ ಸ್ವಾತಿ ಇವರುಗಳು ಕಾರಣ ಆಗಿರಬಹುದು. ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ಕೂಡ ಅವರ ತಾಯಿ ವಿವರವಾಗಿ ಕೂಡ ಮಾತಾಡಿದ್ರು. ನನಗೆ ಫೋನ್ ಮುಖಾಂತರವಾಗಿನೂ ಕೂಡ ತನಗೆ ಅಲ್ಲಿ ಏನು ತೊಂದರೆ ಆಗ್ತಾ ಇದೆ ಎಲ್ಲೂ ಕೂಡ ಹೇಳ್ತಾ ಇದ್ಲು. ಅಂದ್ರೆ ಈ ನಮ್ಮ ಮಗಳ ಸಾವಿಗೆ ಇವರುಗಳೇ ಕಾರಣ ಅಂತ ನೇರವಾಗಿ ಆರೋಪ ಕೂಡ ಮಾಡಿದ್ದಾರೆ. ಅಮ್ಮ ಮತ್ತು ಮಗನನ್ನ ವಶಕ್ಕೆ ಪಡೆದುಕೊಂಡಂತಹ ಗುಂಡ್ಲುಪೇಟೆ ಪೊಲೀಸರಿಂದ ತನಿಖೆ ಆರಂಭವಾಗಿದೆ. ಇನ್ನು ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಈಗಷ್ಟೇ ಸ್ವಾತಿ ಎನ್ನುವ ಯುವತಿಗೆ 9 ತಿಂಗಳ ಹಿಂದೆಷ್ಟೇ ಮದುವೆ ಆಗಿತ್ತು. ಮನೆಯಿಂದ ಕೂಡ ಅವರ ಅತ್ತೆ ಮಾವನಿಂದ ಕೂಡ ಕಿರುಕುಳ ಬರ್ತಾ ಇತ್ತು ಅಂತ ಮಾಹಿತಿ ಲಭ್ಯವಾಗಿದೆ. ಏನಿದೆ ಡೀಟೇಲ್ಸ್ ಕೊಡೋದಾದ್ರೆ ಸ್ಮಿತಾ, ಗುಂಡ್ಲುಪೇಟೆ ದರ್ಶನ್ ಲೇಔಟ್ ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಏನು, ಬೇಗೂರು ಮೂಲದ ಸ್ವಾತಿ ಎಂಬ ಯುವತಿಯು ಇದೇ ಗುಂಡ್ಲುಪೇಟೆ ತಾಲೂಕಿನ ಹೊನ್ನೇಗೌಡನಹಳ್ಳಿ ಗ್ರಾಮದ ನಂದಿನಿ ಅವರ ಪುತ್ರ ವಿನಯ್ ಅವ್ರನ್ನ ವಿವಾಹವಾಗ್ತಾರೆ. ವಿವಾಹವಾದ ನಂತರವಾಗಿ ಇವರು 9 ತಿಂಗಳ ಆದ್ರೂ ಸಹ ತವರಿಗೆ ಈ ಯುವತಿನ ಕಳಿಸಿರ್ಲಿಲ್ಲ ಅನ್ನೋ ಒಂದು ಮಾಹಿತಿ ಗೊತ್ತಾಗ್ತಾ ಇದೆ. ಇದನ್ನ ಈ ರೀತಿಯಾಗಿ ವಿವರಣೆಯಾಗಿ ಯುವತಿಯ ತಾಯಿ ಮತ್ತೆ ಪೋಷಕರೇ ನಿನ್ನೆ ನಮ್ಗೆ ಮಾಹಿತಿಯನ್ನು ನೀಡಿದ್ರು. ಇಲ್ಲಿ ಯುವತಿಗೆ ಗಂಡ ವಿನಯ್ ಮತ್ತು ತಾಯಿಯಾದಂತ ನಂದಿನಿ ಅವರು ತುಂಬಾ ಕಿರುಕುಳ ಕೊಟ್ಟಿಯವರು, ಈ ರೀತಿಯಾಗಿ ಅವರೇನೆ ಸಾಯಿಸಿದ್ದಾರೆ ಅಂತೇಳಿ ಯುವತಿ ಪೋಷಕರು ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಯುವತಿಯ ನೇಣು ಬಿಗಿದ ಸ್ಥಿತಿಯಲ್ಲಿ ಇವರು ಯಾರು ಬಂದು ನೋಡೋದಕ್ಕೂ ಮುಂಚೆನೆ ಅದೇ ವಿನಯ್ ಮತ್ತು ಅವರ ತಾಯಿ ನಂದಿನಿ ಅವರು ಅದನ್ನ ಕೆಳಗೆ ಇಳಿಸಿ ಕೂತಿರೋದಕ್ಕಿಂತ ಇವರು ಒಂದು ಪೋಷಕರು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಮಿತಾ, ಒಟ್ಟಿನಲ್ಲಿ ಅತ್ತೆ ಮಾವನ ಮನೆಯಿಂದ ಕಿರುಕುಳ ಅಂತ ಇತ್ತು. ಈಗ ಇಲ್ಲಿ ಸ್ವಾತಿಯವರಿಗೆ ಅತ್ತೆ ಮತ್ತೆ ಗಂಡ ಮಾತ್ರ ಇರೋದು, ಮಾವ ಇಲ್ಲ. ಸ್ಮಿತಾ, ಅವರು ಒಂದು ಅತ್ತೆ ನಂದಿನಿ ಮತ್ತೆ ವಿನಯ್ ಕೊಡಬಾರದ ಒಂದು ಚಿತ್ರಹಿಂಸ ಕೊಟ್ಟು ನಮ್ಮ ಮಗಳನ್ನ ಕೊಲೆ ಮಾಡಿದ್ದೀರಿ ಅಂತೇಳಿ ಆ ಪೋಷಕರು ಆರೋಪ ಮಾಡ್ತಾ ಇರೋದು. ಯಾಕಂದ್ರೆ ಮದುವೆಯಾದ ವಿವಾಹವಾದ 9 ತಿಂಗಳ ಆದ್ರೂ ಸಹ ತಾಯಿ ಮನೆಗೆ ಯುವತಿಯನ್ನ ಕಳಿಸಿರೋದಿಲ್ಲ. ಏನಾದ್ರೂ ಅವು ಸ್ವಾತಿ ಬಂದು ತಾಯಿಯವರಿಗೆ ಕರೆ ಮಾಡಿದ್ರೆ ವಿನಯ್ ಅವ್ರನ್ನ ತುಂಬಾ ಗದರೋದು ಮತ್ತೆ ಅವ್ರು ಹಲ್ಲೆ ಮಾಡುವಂತದನ್ನ ನಡೆಸ್ತಾ ಇದ್ರು ಅಂತ ಹೇಳಿ ಇವತ್ತು ತಾಯಿಯವರೇ ಮಾಹಿತಿಯನ್ನ ನೀಡಿದ್ದಾರೆ.
ಇಟ್ಸ್ ಓಕೆ. ಇವರ ಮೇಲೆ ಏನಾದರೂ ಪ್ರಕರಣ ದಾಖಲಾಗಿದೆಯಾ? ನಿನ್ನೆ ಮಧ್ಯಾಹ್ನದ ವೇಳೆಗೆ ನಡೆದಂತ ಘಟನೆ ಆದ್ಮೇಲೆ ಪೊಲೀಸರು ಅಲ್ಲಿಗೆ ಸ್ಥಳಕ್ಕೆ ಭೇಟಿ ಪರಿಶೀಲನೆ ನಡೆಸಿದರೆ ಮತ್ತೆ ಅಲ್ಲಿ ಸ್ಥಳಕ್ಕೆ ಏನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತ ಪದ್ಮಿನಿ ಸಾಹು ಅವರು ಕೂಡ ಆಗಮಿಸಿದ್ರು ಸ್ಮಿತಾ. ಅಲ್ಲಿ ಏನು ಈಗ ಮೃತಪಟ್ಟ ಯುವತಿ ಸ್ವಾತಿ ಅವರು ತಮ್ಮ ತಾಯಿಯವರಿಗೆ ಫೋನ್ ಕರೆಯನ್ನ ಮಾಡಿ ಮಾತಾಡಿರುವಂತ ಆಡಿಯೋಗಳು ಕೂಡ ಲಭ್ಯ ಆಗಿವೆ. ಯಾಕಂದ್ರೆ ನನಗೆ ಇಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಮಮ್ಮಿ, ನಾನು ಅಲ್ಲಿ ವಾಪಸ್ ಬರ್ತೀನಿ, ನನ್ನ ಕರ್ಕೊಂಡೋಗಿ ಅಂತ ಸೋಮವಾರ ನಿನ್ನೆ ಬೆಳೆ ಮುಂಜಾನೆ ಸುಮಾರು 10 ಸಮಯದಲ್ಲಿ ಮಾತಾಡಿದ್ರೆ ಅಂತ ಒಂದು ಮಾಹಿತಿ ಲಭ್ಯ ಆಗಿದೆ. ಆದ್ರೆ ಅವರು ಸುರೇಶ್ ಅವರಿಗೆ ತಂದೆ ಸುರೇಶ್ ಅವರಿಗೆ ಮಂಜುಳಾ ಅವರು ಅಂದ್ರೆ ಸ್ವಾತಿ ಅವರ ತಾಯಿ ಮಂಜುಳಾ ಅವರು ಇಂದು ಬಂದು ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅವರಿಗೆ ಫೋನ್ ಅನ್ನ ಇಟ್ಟಿರ್ತಾರೆ. ಆದ್ರೆ ಅವರು ಬಂದು ಕರ್ಕೊಂಡು ಹೋಗಕ್ ಮುಂಚೆನೆ ಈ ರೀತಿಯಾದ ಒಂದು ಘಟನೆ ನಡೆದಿರೋದು ಸ್ಫುಟ ಏನು ಅಲ್ಲಿ ಘಟನೆ ನಡೆದಂತ ವೇಳೆ ಇವರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು ವಿನಯ್ ಅವರು. ಅದ ತಕ್ಷಣ ಸ್ಥಳಕ್ಕೆ ಬಂದಂತ ಪೊಲೀಸರು ಗಂಡ ವಿನಯ್ ಮತ್ತೆ ಸ್ವಾತಿ ಅವರ ಅತ್ತೆ ನಂದಿನಿ ಅವ್ರನ್ನ ವಶಕ್ಕೆ ಪಡ್ಕೊಂಡು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಎಸ್ ಎಸ್ ಓಕೆ ಶಿವಕುಮಾರ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಒಂದು ಕಡೆಯಿಂದ ನಂದಿನಿ ಮತ್ತು ವಿನಯ್ ಇವರಿಬ್ಬರಿಂದ ಯುವತಿಗೆ ಇಲ್ಲಿ ತೊಂದರೆ ಆಗ್ತಾ ಇತ್ತು. ಅತ್ತೆ ನಂದಿನಿ ಹಾಗೂ ಗಂಡ ವಿನಯ್ ಕೊಡಬಾರದಂತಹ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ ಇವರು ಅಂತ ಪೋಷಕರು ಕೂಡ ಅಲ್ಲಿ ಪೊಲೀಸರ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಸ್ಥಳಕ್ಕೆ ಚಾಮರಾಜನಗರ ಜಿಲ್ಲಾ ವರಿಷ್ಠಾಧಿಕಾರಿ ಪದ್ಮಿನಿ ಸಾಹು ಭೇಟಿ ಕೊಟ್ಟಿದ್ದಾರೆ. ಇನ್ನು ಅಮ್ಮ ಮತ್ತು ಮಗನನ್ನ ವಶಕ್ಕೆ ಪಡೆದಂತಹ ಗುಂಡ್ಲುಪೇಟೆ ಪೊಲೀಸರು ತನಿಖೆಯ ಕಾರ್ಯ ಆರಂಭಗೊಂಡಿದ್ದಾರೆ.